ಲಕ್ಷ್ಮೀ ಹೆಬ್ಬಾಳ್ಕರ್ ಬರ್ಲಿ, ಬೇಕಾದವರು ಬರ್ಲಿ, ನಾ 100 ರು ತಗೊಳ್ಳೋಣ, ನೀ ಏನ್ ಮಾಡ್ತಿ ಎಂದು ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಅವರ ಕೂಡ ಗ್ರಾಮ ಒಂದು ಕೇಂದ್ರದ ಸಿಬ್ಬಂದಿ ಉದ್ಘಟತನ ತೋರಿದ್ದಾರೆ. ಕಾಂಗ್ರೆಸ್ ಸರ್ಕಾರದ ಫ್ರೀ ಗ್ಯಾರಂಟಿ ಯೋಜನೆ ಜಾರಿ ಹಿನ್ನೆಲೆ ಗೃಹಲಕ್ಷ್ಮಿ ಯೋಜನೆ ಅರ್ಜಿ ಪ್ರಕ್ರಿಯೆ ಶುರುವಾಗಿದ್ದು ರಾಜ್ಯದಲ್ಲಿ ಗ್ರಾಮ ಒಂದು ಕೇಂದ್ರದಲ್ಲಿ ಒಂದಲ್ಲ ಒಂದು ರಗಳೆ ಕೇಳಿ ಬರುತ್ತಿದೆ. ಅಂತಹದೇ ಘಟನೆ ಅಥಣಿ ತಾಲೂಕಿನ ಅವರ ಕೂಡ ಗ್ರಾಮದಲ್ಲಿ ನಡೆದಿದ್ದು ಗ್ರಾಮ ಒನ್ ಸಿಬ್ಬಂದಿ ಹಾಲೇಶ್ ಲೋಕೂರ್ ಎಂಬಾತ ಅರ್ಜಿ ತುಂಬಲು ಬಂದ ಫಲಾನುಭವಿಗಳಿಗೆ ಅವಾಜ್ ಹಾಕಿದ್ದಾನೆ. ಬೇಕಾದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಕರೆಸಿ ನಾವು ಯಾರಿಗೂ ಹೆದರಲ್ಲ, ನಮ್ಮ ಖಾತೆಗೆ 18,000 ರು ಹಣ ಬಿಡಿ, ಫ್ರೀಯಾಗಿ ಅರ್ಜಿ ತುಂಬೋ ಅವಶ್ಯಕತೆ ನಮಗಿಲ್ಲ, ಅದೇನ್ ಮಾಡ್ಕೋತೀರಿ ಮಾಡ್ಕೊಳ್ಳಿ ಎಂದು ಧಮ್ಕಿ ಹಾಕಿದ ವಿಡಿಯೋ ಎಲ್ಲೆಡೆ ಸದ್ದು ಮಾಡುತ್ತಿದೆ. ಪ್ರತಿ ಅರ್ಜಿಗೂ 100 ರು ತೆಗೆದುಕೊಳ್ಳುತ್ತಿದ್ದ ಗ್ರಾಮ ಒನ್ ಸಿಬ್ಬಂದಿಗೆ ಸ್ಥಳೀಯರು ಪ್ರಶ್ನೆ ಮಾಡಿದಾಗ ಈ ಅಚಾತುರ್ಯ ನಡೆದಿದೆ. ಮಾಡ್ಕೋ ಹಾಕೋ ನೂರ್ ರೂಪಾಯಿ ಎಲ್ಲಾರಿ ತಗೊಂಡ್ರೆ ಏನಿವಾಗ